ಕಮಲಪಾಳಿಯಕ್ಕೆ ಹಿನ್ನಡೆ ಆಗಿರೋದಿಲ್ಲ ಹಿನ್ನಡೆ ಆಗಿರುವಂತದ್ದು ಯಾವ ಕಾರಣಕ್ಕಾಗಿ ಮುಂದೆ ಕಮಲಪಾಳಿಯ ಏನು ಮಾಡುತ್ತೆ ಇರುವಂತ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳೋಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತಾರೆ ಮಧು ಅಗ್ನಿ ಪರೀಕ್ಷೆಗೆ ಇನ್ನಿರುವಂತದ್ದು ಕೇವಲ 2ರಿಂದ 7ರಿಂದ 8 ತಿಂಗಳ ಒಂದು ಸಮಯಾವಧಿ ಒಟ್ಟಷ್ಟರ ಒಳಗೆ 2 ತಿಂಗಳಲ್ಲಿ ಒಂದು ಮೂರು ಎಕ್ಸಾಮ್ ಗಳು ಮೂರು ಸರ್ವೆಗಳು ನಡೆದು ಹೋಗಿದೆ ಮಧು ನೋಡಿ ಮೊದಲ ಸರ್ವೆನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾರೆ ಎರಡನೇ ಸರ್ವೆನಲ್ಲಿ ಸೆಕೆಂಡ್ ಕ್ಲಾಸ್ ಮೂರನೇ ಸರ್ವೆನಲ್ಲಿ ಜಸ್ಟ್ ಪಾಸ್ ಅನ್ನುವಂತ ಪರಿಸ್ಥಿತಿ ಹೀಗಿರುವಂತ ಲೆಕ್ಕಾಚಾರದಲ್ಲಿ ಹೀಗಿರುವಂತ ಅಂಕಗಳನ್ನು ಹಿಡ್ಕೊಂಡು ಮಧುಸೂದನ್ ಈ ಮಿಷನ್ 150 ಸಾಧ್ಯಾನ ಅಂತ ಹೇಳಿ ಬಹಳ ಕಷ್ಟ ಇದೆ ವಿದ್ಯಾಶ್ರೀ ನೋಡಿ ನೇರವಾಗಿ ಹೇಳೋದಾದ್ರೆ ನೀವು ಈಗಾಗಲೇ ಉಲ್ಲೇಖ ಮಾಡಿದ್ರಿ 7 ರಿಂದ 8 ತಿಂಗಳ ಕಾಲಾವಕಾಶ ಏನು ಇದೆಯಲ್ಲ ಈ 7 ರಿಂದ 8 ತಿಂಗಳಲ್ಲಿ ಎಂಟೈರ್ ಸ್ಟ್ರಾಟಜಿ ವಾತಾವರಣವನ್ನೇ ಸ್ಟ್ರಾಟಜಿ ಮೂಲಕ ಚೇಂಜ್ ಮಾಡಬೇಕು ಬದಲಾವಣೆ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಿಜೆಪಿ ನಾಯಕರಿಗೆ ಬಂದಿದೆ ಈಗ ಮೂರು ಸರ್ವೆಗಳಾಗಿದೆ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಸರ್ವೆಗಳನ್ನ ಕೇಂದ್ರದ ನಾಯಕರೇ ಮಾಡುತ್ತಾರೆ ಅಂತ ಏನು ಉಲ್ಲೇಖ ಮಾಡಲಾಗ್ತಿತ್ತು ಅದರಲ್ಲಿ ಎರಡು ಸರ್ವೆ ರಿಪೋರ್ಟ್ ಈಗಾಗಲೇ ಬಂದಿದೆ ಅದರಲ್ಲಿ ನೀವು ಈಗಾಗಲೇ ಹೇಳಿದ್ರಿ ಮೊದಲನೇ ಸರ್ವೆ ರಿಪೋರ್ಟ್ ಅಲ್ಲಿ ಫಸ್ಟ್ ಕ್ಲಾಸ್ ಎರಡನೇ ಸರ್ವೆ ರಿಪೋರ್ಟ್ ನಲ್ಲಿ ಸೆಕೆಂಡ್ ಕ್ಲಾಸ್ ಈಗ ಇದು ಮೂರನೇ ಸರ್ವೆ ರಿಪೋರ್ಟ್ ನಲ್ಲಿ ಜಸ್ಟ್ ಪಾಸ್ ಅಂತ ಈಗ 119 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರು ಪ್ರತಿನಿಧಿಸುತ್ತಾರೋ ಅಂತ ಒಂದು ವಾತಾವರಣ ಇದೆ ಈಗ ಮೊದಲನೇ ಸರ್ವೆ ಬಂತಲ್ಲ ಕಳೆದ 2 ತಿಂಗಳ ಹಿಂದೆ ಹೊಸಪೇಟೆ ಅರ್ಥಾತ್ ವಿಜಯನಗರದಲ್ಲಿ ನಡೆದಂತ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಕುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬಂದಾಗ ತೋರಣಗಲ್ ವಿಮಾನ ನಿಲ್ದಾಣದಲ್ಲಿ ಕೂತು ಒಂದು ಸಭೆಯನ್ನ ಮಾಡ್ತಾರೆ ಅದರ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ನ್ಯೂಸ್ ಫಸ್ಟ್ ಹತ್ರ ಇದೆ ನೋಡಿ ಆಗ ಬಂದಂತ ಸರ್ವೆ ರಿಪೋರ್ಟ್ ಅಲ್ಲಿ ಶೇಕಡಾ 18% 2018 ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಂದಂತ ಸ್ಥಾನಗಳಲ್ಲಿ ಕಡಿಮೆ ಆಗುತ್ತೆ ಅಂತ ಬಂದಿತ್ತು ಅರ್ಥಾತ್ 104 ಸ್ಥಾನಗಳು 2018 ರ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಗೆ ಬಂದಂತದ್ದು ಅತಿ ದೊಡ್ಡ ಪಕ್ಷವಾಗಿತ್ತು ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂತು ಅದರಲ್ಲೇ 18% ಕಡಿಮೆ ಆಗುತ್ತೆ ಅಂತ ಬಿಜೆಪಿಯ ಹೈಕಮಾಂಡ್ ನಾಯಕರು ಮಾಡಿದಂತ ಮೊದಲನೇ ಸರ್ವೆನಲ್ಲಿ ಬಂತು ಅದಾದ ಬಳಿಕ ಸಾಲು ಸಾಲು ಒಂದಷ್ಟು ಹಗರಣಗಳು ಆಗೋದು ಸರ್ಕಾರದ ವಿರುದ್ಧ ಒಂದಷ್ಟು ಆರೋಪಗಳು ಬಂತು ಅದು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ 40% ಗವರ್ನಮೆಂಟ್ ದಿಂಗಾಲೇಶ್ವರ ಶ್ರೀಗಳ ಆರೋಪ 30% ಕಮಿಷನ್ ಕೊಡಲಿಲ್ಲ ಅಂದ್ರೆ ಏನು ಮಾಡಕ ಆಗಲ್ಲ ಇದಂತ ಸರ್ಕಾರ ಅಂತ ಜೊತೆಗೆ ಪಠ್ಯಪುಸ್ತಕಗಳ ಗೊಂದಲ ಪಿಎಸ್ಐ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ನೇರವಾಗಿ ಇವೆಲ್ಲ ಬಂತು ಇದು ಆದಮೇಲೆ ಆದಂತ ಸರ್ವೆ ಅದು ಅದರಲ್ಲಿ ಬರೋಬ್ಬರಿ 30% ಶೇಕಡಾವಾರು ಕಡಿಮೆ ಆಗುತ್ತೆ ಸೀಟ್ಸ್ ಬಿಜೆಪಿಗೆ ಮುಂಬರೋ ಅಂತ 2023 ರ ಚುನಾವಣೆಯಲ್ಲಿ ಅನ್ನೋದು ಬಂದಂತ ವರದಿಯ ರಿಪೋರ್ಟ್ ಆಗಲಾದರೂ ಎಚ್ಚೆತ್ತುಕೋಬಹುದಾಗಿತ್ತು ಅದಾದ ಬಳಿಕ ಈಗ ಹೊಸದಾಗಿ ಒಂದು ಸರ್ವೆಯನ್ನ ರಾಜ್ಯ ಬಿಜೆಪಿ ಘಟಕ ಮಾಡಿಸಿದ ನಾನು ಇದನ್ನ ಇನ್ನೊಂದು ಸತಿ ಒತ್ತಿ ಹೇಳ್ತೀನಿ ರಾಜ್ಯ ಬಿಜೆಪಿ ಘಟಕ ಮಾಡಿಸಿದೆ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಆಗಿರೋ ಅಂತ ಒಂದು ಸಮೀಕ್ಷೆ ಇದು ಈ ಸಮೀಕ್ಷೆಯಲ್ಲಿ ಬಂದಿರುವಂಥದ್ದೇನು ಈಗ ಇರೋ ಅಂತ 119 ಸ್ಥಾನಗಳ ಪೈಕಿ ಬರೋಬ್ಬರಿ ಶೇಕಡ 50% ಕಡಿಮೆ ಆಗುತ್ತೆ ಸೀಟ್ಸ್ 2023 ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಂತ ಅಂದರೆ ಈಗ ಸರ್ಕಾರದ ಮೇಲೆ ಬಂದಿರುವಂಥ ಆರೋಪಗಳಿದೆಯಲ್ಲ ಈ ಆರೋಪಗಳನ್ನೆಲ್ಲ ನೋಡಿ ನೇರವಾಗಿ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬಂದಿರುವಂಥ ರಿಪೋರ್ಟ್ ಇದು ಇದರ ಮುಂದುವರೆದ ಭಾಗವಾಗಿ ಈ ರಿಪೋರ್ಟ್ ಅಂದರೆ ಈ ಸಮೀಕ್ಷೆಯ ವರದಿ ಇದೆಯಲ್ಲ ನೇರವಾಗಿ ಆರ್ಎಸ್ಎಸ್ನ ಪ್ರಮುಖರ ಕೈ ಕೂಡ ಸೇರಿದೆ ಒಂದು ಕಡೆ ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಜಿ ಅರುಣ್ ಕುಮಾರ್ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾನ ಅವರೇ ನೇರವಾಗಿ ಈ ಒಂದು ವರದಿಯನ್ನು ಕೇಶವ ಕೃಪಾಗೆ ತಲುಪಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಪಾಸ್ಟ್ಗೆ ಲಭ್ಯ ಆಗಿದೆ ಇದರಲ್ಲಿ ಶೇಕಡ 50% ಕಡಿಮೆ ಆಗುತ್ತೆ ಅಂತ 119 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರು ಪ್ರತಿನಿಧಿಸ್ತಾ ಇದ್ದಾರೆ ಇಬ್ಬರು ಪಕ್ಷೇತರ ಶಾಸಕರು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಒಟ್ಟು 121 ಶಾಸಕರ ಸಂಖ್ಯಾಬಲ ಬಲ ಈಗ ಸರ್ಕಾರದಲ್ಲಿ ಇದೆ ಬಟ್ 119 ಅಧಿಕೃತವಾಗಿ ಶಾಸಕರ ಸಂಖ್ಯೆ ಏನು ಇದೆ ಇದರಲ್ಲಿ 50% ಕಡಿಮೆ ಆಗುತ್ತೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಊಹಿಸ್ಕೊಳ್ಳಿ ನೇರವಾಗಿ 55 ಮೇಲೆ 60 ಒಳಗಡೆ ಬಿಜೆಪಿಯ ಸ್ಥಾನಮಾನ ಇನ್ನು ನೀವು ಮತ್ತೊಂದು ಪದವನ್ನು ಉಲ್ಲೇಖ ಮಾಡಿದ್ರಿ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಕರ್ನಾಟಕ ಈ 5 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿಗೆ ಭದ್ರ ನೆಲೆ ಇರುವಂಥದ್ದು ನೆಲವೇ ಕುಸಿತಾ ಇದೆ ನಿಂತ ನೆಲವೇ ಕುಸಿತಾ ಇದೆ ಅಂದರೆ ಏನು ಮಾಡೋದು ಅಂತ ಇತ್ತೀಚೆಗಾದಂಥ ಒಂದು ಬೆಳವಣಿಗೆನ ಉದಾಹರಣೆ ಕೊಟ್ಬಿಡ್ತೀನಿ ನೋಡಿ ದಕ್ಷಿಣ ಭಾರತದಲ್ಲಿ ಬಿಜೆಪಿನ ವಿಸ್ತರಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ 4 ರಾಜ್ಯವನ್ನು ಆಯ್ಕೆ ಮಾಡಿಕೊಂಡು 4 ರಾಜ್ಯಗಳಿಂದ 4 ಗಣ್ಯರನ್ನು ರಾಜ್ಯಸಭೆಗೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿದಂಥ ಬಿಜೆಪಿ ಹೈಕಮಾಂಡ್ ಒಂದು ತಂತ್ರವನ್ನು ಮುಂದಿಟ್ಕೊಂಡೇ ಮಾಡಿದೆ ಅದೇನು
2023 ಅಂತ ಕರ್ನಾಟಕ ರಾಜ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಒಂದು 2024 ರಲ್ಲಿ ಎದುರಾಗೋ ಅಂತ ಲೋಕಸಭಾ ಕ್ಷೇತ್ರದ ಚುನಾವಣೆ ಮತ್ತೊಂದು ಕೇರಳದಿಂದ ಪಿಟಿ ಉಷಾ ಅವರು ಕರ್ನಾಟಕದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇತ ಆಂಧ್ರ ಮತ್ತು ತೆಲಂಗಾಣನ ಪ್ರತಿನಿಧಿಸೋ ಅಂತ ಬಾಹುಬಲಿ ಚಿತ್ರದ ಕಥೆಗಾರರಾಗಿರೋ ಅಂತ ವಿಜೇಂದ್ರ ಪ್ರಸಾದ್ ಅವರು ಮತ್ತೆ ಇತ ತಮಿಳುನಾಡಿನಿಂದ ಖ್ಯಾತ ಸಂಗೀತ ನಿರ್ದೇಶಕ ಇಳಿಯರಾಜ ಅವರನ್ನ ಗಣ್ಯರು ಅಂತ ಪರಿಗಣಿಸಿಕೊಂಡು ವಿವಿಧ ಕ್ಷೇತ್ರಗಳನ್ನ ಗಣನೆಗೆ ತೆಗೆದುಕೊಂಡು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿದೆ ಬಟ್ ಈ ಸ್ಟ್ರಾಟಜಿ ಕೂಡ ಕರ್ನಾಟಕಕ್ಕೆ ಇವತ್ತು ಅಪ್ಲಿಕೇಬಲ್ ಆಗಲ್ಲ ಅಂದ್ರೆ ಕರ್ನಾಟಕ ಕೈ ಬಿಟ್ಟು ಹೊರಟೋಗುತ್ತೆ ಇದಕ್ಕೆ ಬೇರೆದೇ ಆದಂತ ಒಂದಷ್ಟು ತಂತ್ರವನ್ನ ಮಾಡಬೇಕಾಗುತ್ತೆ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕೂಡ ಈಗ ಗೊತ್ತಾಗುತ್ತೆ ಇನ್ನು 6-7 ತಿಂಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಇವತ್ತೇ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ಬಿಜೆಪಿ ನಾಯಕರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ 2023 ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆಯಂತೂ ಕಟ್ಟಿಟ್ಟ ಬುತ್ತಿ ಅನ್ನೋದು ಈಗ ಬಂದಿರೋ ಅಂತ ಸಮೀಕ್ಷೆಯ ವರದಿ ಅಂತ ಉಲ್ಲೇಖ ಮಾಡಬಹುದು ವಿದ್ಯೇಶ್ ಹಾಗೆ ಮನ್ಸೂದನ್ ತಮಲ ಡಿಟೇಲ್ಸ್ ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದ್ರು ಅದಾದ ನಂತರದಲ್ಲಿ ಅಮಿತ್ ಶಾ ಅವರು ಕೂಡ ಬಂದು ಹೋಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಬಂದು ಹೋದ್ರು ಘಟಾನುಘಟಿ ನಾಯಕರೆಲ್ಲ ಬಂದು ಹೋದ್ರು ಕೂಡ ರಾಜ್ಯದಲ್ಲಿ ಬಿಜೆಪಿಯ ಸರ್ವೆಯಲ್ಲಿ ಒಂದು ಸರ್ವೆಯಿಂದ ಮತ್ತೊಂದು ಸರ್ವೆಗೆ ಇಂಪ್ರೂವೈಸೇಷನ್ ಇಲ್ಲವಲ್ಲ ಒಂದು ಸರ್ವೆ ಆದ್ಮೇಲೆ ಎರಡನೇ ಸರ್ವೆಗೆ ಒಂದಷ್ಟು ಕೆಲಸಗಳಾಗಬೇಕಾಗಿತ್ತು ಒಂದಷ್ಟು ಬದಲಾವಣೆಗಳಾಗಬೇಕಾಗಿತ್ತು ಒಂದಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಬೇಕಾಗಿತ್ತು ಬಟ್ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ ಈ ಸ್ಕೂಲ್ ಅಲ್ಲೆಲ್ಲ ಹೇಳ್ತಾರಲ್ಲ ಮಕ್ಕಳಿಗೆ ಬರ್ತಾ ಬರ್ತಾ ರಾಯನ್ ಕುದುರೆ ಕತ್ತೆಯಾಗಿತ್ತು ಅಂತ ಆ ರೀತಿಯಾದಂತಹ ಒಂದು ಫೇಲ್ಯೂರ್ನ ಹಾದಿಯತ್ತ ಬಿಜೆಪಿ ಸಾಗ್ತಾ ಇದೆಯಾ ಇಂಥದ್ದೊಂದು ಪ್ರಶ್ನೆ ಈ ಬ್ಯಾಕ್ ಟು ಬ್ಯಾಕ್ ಸರ್ವೆಯ ಮೂಲಕ ಮೂಡ್ತಾ ಇದೆ ಹಾಗಾದ್ರೆ ಕಾರಣ ಏನು ಅಂತ ತಿಳ್ಕೊಬೇಕಲ್ಲ ಯಾವ ಕಾರಣಕ್ಕಾಗಿ ಬಿಜೆಪಿ ಈ ರೀತಿಯಾಗಿ ಫೇಲ್ಯೂರನ್ನ ಅನುಭವಿಸೋದಕ್ಕೀಗ ಕಾರಣ ಆಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಕಾರಣಗಳನ್ನ ನಾವೀಗ ಪಟ್ಟಿ ಮಾಡ್ತಾ ಹೋಗಬಹುದು ಆ ಕಾರಣಗಳನ್ನ ಹೇಳ್ತಾ ಹೋಗ್ತೀನಿ ಯಾವ ಕಾರಣಕ್ಕೆ ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗ್ತಾ ಇದೆ ಡಬಲ್ ಇಂಜಿನ್ ಸರ್ಕಾರ ನಮ್ದು ಅಂತ ಹೇಳಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದು ಹೇಳ್ಬಿಟ್ಟು ಹೋದ್ರು ಆದ್ರೆ ಆ ಡಬಲ್ ಇಂಜಿನ್ ಅಲ್ಲಿ ಒಂದು ಇಂಜಿನ್ ಹಾಳಾಗುವಂತಹ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಮುಂದಿನ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ರಾಜ್ಯದಲ್ಲಿ ನೆರೆಯ ಹಾವಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡಿದ್ದೇ ಆಗಿದ್ದಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಅನ್ನ ಕಂಡು ಹಿಡಿದಿದ್ದೇ ಆಗಿದ್ದಲ್ಲಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಜನರ ಆಕ್ರೋಶ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಎರಡನೇ ಕಾರಣ ಸರ್ಕಾರದ ಮೇಲೆ ನೇರವಾಗಿ ಶೇಕಡಾ 40% ಕಮಿಷನ್ ಆರೋಪ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಆದಿಯಾಗಿ ಲಿಂಗಾಲೇಶ್ವರ ಸ್ವಾಮೀಜಿಗಳ ಆದಿಯಾಗಿ ವಿಪಕ್ಷ ಇದನ್ನ ಬಹಳ ದೊಡ್ಡ ಅಸ್ತ್ರ ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳ್ತು ಮೂರನೇ ಕಾರಣ ಕಮಿಷನ್ಗೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ನೇರಾನೇರವಾಗಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದು ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಈಶ್ವರಪ್ಪ ಅವರ ಮೇಲೆ ಆರೋಪ ಮಾಡ್ತಾರೆ ಈಶ್ವರಪ್ಪ ಅವರ ತಲೆದಂಡ ಆಗುತ್ತೆ ಅದು ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಮೃತ್ ಪೌಲ್ ಎಡಿಜಿಪಿ ಅವರನ್ನೇ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಸರ್ಕಾರದ ಶ್ರೀರಕ್ಷೆ ಇಲ್ಲದೆ ಇದಾಗುತ್ತಾ ಇದಾಗೋದಕ್ಕೆ ಸಾಧ್ಯ ಇತ್ತ ಅಂತ ಹೇಳಿ ಕಾಂಗ್ರೆಸ್ ವಿಪಕ್ಷ ಪ್ರಶ್ನೆ ಮಾಡ್ತಾ ಇದೆ ಹಿಜಾಬ್ ವಿವಾದದಲ್ಲಿ ಮಂದಿರ ಮಸೀದಿ ವಿಚಾರ ಕೂಡ ಸೇರಿ ಸಂಘರ್ಷ ಬಹಳ ದೊಡ್ಡದಾಗ್ಬಿಡ್ತು ಕೇವಲ ಇವಿಷ್ಟೇ ಅಲ್ಲ ವ್ಯಾಪಾರ ಧರ್ಮ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಧ್ವನಿವರ್ಧಕ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಪ್ರೋ ಹಿಂದೂ ಎಲಿಮೆಂಟ್ಸ್ ಸರ್ಕಾರಕ್ಕೆ ಪಾಸಿಟಿವ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು ಬಟ್ ಆ ಲೆಕ್ಕಾಚಾರ ಸರ್ವೆ ರಿಪೋರ್ಟ್ನ ನೋಡಿದಾಗ ಹುಸಿಯಾಗಿರೋ ರೀತಿ ಕಾಣಿಸ್ತಾ ಇದೆ ಆರನೇ ಕಾರಣ ಶಾಲಾ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಗೊಂದಲ ಮತ್ತು ವಿವಾದ ಸಾಕಷ್ಟು ತಿಂಗಳು ಕಾಲ ನಡೆದುಬಿಡ್ತು ಬಸವಣ್ಣನವರ ವಿಚಾರ ಕುವೆಂಪು ಅವರ ವಿಚಾರ ಹೆಡಗೇವಾರವರ ವಿಚಾರ ಸಾಕಷ್ಟು ವಿಷಯಗಳು ಸರಿಯಾಗಿ ಸೂಕ್ತ ರೀತಿಯಲ್ಲಿ ಮಾಹಿತಿಯನ್ನು ನೀಡಿಲ್ಲ ಕೆಲವನ್ನ ಕಟ್ ಮಾಡಿದ್ದಾರೆ ಈ ರೀತಿಯಾದಂತಹ ಗೊಂದಲ ಇವತ್ತಿಗೂ ಅದು ಕಂಟಿನ್ಯೂ ಆಗಿದೆ ಅದು ಕೂಡ ಕಾರಣ ಇರಬಹುದು ಇಲಾಖೆಗಳಲ್ಲಿ ಹೇಳಿಕೊಳ್ಳುವಂತಹ ಕೆಲಸ ಕಾರ್ಯಗತ ಆಗಿಲ್ಲ ಕಾರ್ಯಗಳಾಗ್ತಾ ಇಲ್ಲ ಚುರುಕಾಗಿ ಯಾವುದೇ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಅಪರಿಣಾಮಕಾರಿಯಾಗಿ ಜನರಿಗೆ ಅನುಕೂಲ ಆಗುವಂತಹ ಯೋಜನೆಗಳ ಅನುಷ್ಠಾನ ಆಗ್ತಾ ಇಲ್ಲ ಇದು ಕೂಡ ಕಾರಣ ಆಗಿರಬಹುದು ಕಾರಣ 8 ಬಹಳ ಪ್ರಮುಖವಾದಂತಹ ಕಾರಣ ಪಕ್ಷದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕಡೆಗಣನೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಲಿಂಗಾಯತ ವರ್ಗದ ಒಂದು ಪ್ರಮುಖ ನಾಯಕ ಪ್ರಬಲ ನಾಯಕ ರಾಜ್ಯ ಬಿಜೆಪಿಯ ಪ್ರಬಲ ನಾಯಕರಾಗಿರುವವರು ಬಿ ಎಸ್ ಯಡಿಯೂರಪ್ಪ ಅವರು ಅಂಥ ಬಿ ಎಸ್ ಯಡಿಯೂರಪ್ಪ ಅವರನ್ನ ಈಗ ಕಂಪ್ಲೀಟ್ ಆಗಿ ಮೂಲೆಗುಂಪು ಮಾಡಲಾಗಿದೆ ಅಂತ ಹೇಳಿ ಅದೇ ಪಕ್ಷದ ಬಿಜೆಪಿಯ ಕೆಲ ಶಾಸಕರಲ್ಲೇ ಅಸಮಾಧಾನ ಇದೆ ಹೀಗಾಗಿ ಅದು ಒಂದು ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಈಗ ಮೂರು ಸರ್ವೆ ರಿಪೋರ್ಟ್ ಬಂದಿದೆ ಇದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಅಥವಾ 150 ಅನ್ನುವಂತಹ ಮಿಷನ್ ಏನಿದೆ
ಅದನ್ನ ಕಾರ್ಯಗತ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಯಾವ ರೀತಿ ಕಾರ್ಯತಂತ್ರವನ್ನ ರೂಪಿಸುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ಹಂತಗಳಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.